ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ವನ್ಯಕುಲ ಕ್ಷತ್ರಿಯ ಮಹಾಸಭಾ ಇವರ ವತಿಯಿಂದ ಜೂನ್ 26ರಂದು ವನ್ಯಕುಲ ಕ್ಷತ್ರಿಯ ಸಮುದಾಯದ ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದಿಚುಂಚನಗಿರಿ ಶಾಖಾ ಮಠದ ಪ್ರಸನ್ನನಾಥ ಸ್ವಾಮೀಜಿ ಹಾಗೂ ದ್ರೌಪದಿ ಆದಿಪರಾಶಕ್ತಿ ಸಂಸ್ಥಾನದ ಸಾಯಿ ಮಂಜುನಾಥ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನೆರವೇರಿಸಲಿದ್ದಾರೆ ಎಂದು ರಾಜ್ಯ ವನ್ಯಕುಲ ಕ್ಷತ್ರಿಯ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಕೆ ನಂದನ್ ಕುಮಾರ್ ಟಿವಿ ಭಾರತ್ಗೆ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮ ಕುರಿತಂತೆ ಏನು ಹೇಳಿದ್ದಾರೆ ನೋಡೋಣ, ಬನ್ನಿ. ಸಮಸ್ತ ವನ್ನಿಯರ್ ಸಮಾಜದ ಕುಲ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇದೇ ಭಾನುವಾರ ದಿನಾಂಕ 26/6/2022 ಮಾಚೇನಹಳ್ಳಿಯ ಹತ್ತಿರ SBI ಬ್ಯಾಂಕ್ ಪಕ್ಕದಲ್ಲಿ ನಾವು ವನ್ನಿಯರ್ ಗೌಂಡರ್ ವನ್ನಿಯರ್ ಸಮುದಾಯದ ಒಂದು ಸಮಾವೇಶವನ್ನು ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಮಾಡಲು ಹಮ್ಮಿಕೊಂಡಿದ್ದೇವೆ. ನಮ್ಮ ವನ್ನಿಯರ್ ಸಮಾಜದ ಜನ 60-70 ಲಕ್ಷ ಜನ ಇದ್ದಾಗ್ಯೂ ಸಹ ನಾವು ಇದುವರೆಗೂ ಯಾವುದೇ ಸಮಾವೇಶವನ್ನು ಮಾಡಿರೋದಿಲ್ಲ. ಎಲ್ಲ ಸಮುದಾಯದವರು ಸಮಾವೇಶವನ್ನು ಮಾಡ್ತಿದ್ದಾರೆ. ನಮ್ಮ ಸಮುದಾಯವರು ಕೂಡ ಸಮಾವೇಶವನ್ನು ಮಾಡಿ ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು, ಉದಾಹರಣೆಗೆ ನಮ್ಮ 2A ಮೀಸಲಾತಿ ಇರ್ಬೋದು, ನಮ್ಮ ಸಮಾಜದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ಲು ಮತ್ತು ಸಮುದಾಯ ಭವನಗಳು ಇತ್ಯಾದಿಗಳನ್ನು ಪಡೆಯುವ ಹಿನ್ನೆಲೆಯಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯ ವನ್ಯಕುಲ ಕ್ಷತ್ರಿಯ ಮಹಾಸಭಾದ ಅಡಿಯಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಕೂಡ ಬರಮಾಡಿಕೊಂಡು ಎಲ್ಲರಲ್ಲೂ ಕೂಡ ಮನವಿಗಳನ್ನು ಸಲ್ಲಿಸಿ, ಎಲ್ಲ ಸಂಘ ಸಂಸ್ಥೆಯವರಿಗೆ ಕೂಡ ಮನವಿಗಳನ್ನು ಸಲ್ಲಿಸಿ ಎಲ್ಲರೂ ಕೂಡ ಒಟ್ಟುಗೂಡಿ ಜಾತಿಯ ಒಂದು ಸಮಾವೇಶವನ್ನು ಮಾಡಲು ಹೊರಟಿದ್ದೇವೆ. ಈ ಜಾತಿಯ ಸಮಾವೇಶವನ್ನು ನಾವು ಯಶಸ್ವಿಗೊಳಿಸಿದ್ದೇ ಆಗಿದ್ದಲ್ಲಿ ನಮಗೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಪಡೆಯಲಿಕ್ಕೆ ಒಂದು ದಾರಿದೀಪವಾಗುತ್ತದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಇತರೆ ಗಣ್ಯರು ಆಗಮಿಸಲಿದ್ದಾರೆ. ಅದೇ ರೀತಿ ತಮಿಳುನಾಡಿನ ಅನ್ಮೋಳಿ ರಾಮದಾಸ್ ಅವರು ಮತ್ತು ಜೆ.ಕೆ. ಮಣಿಯವರು ಇತರೆಯವರು ಕೂಡ ಎಲ್ಲ ಬರಲಿದ್ದಾರೆ. ಈ ಸಮಾವೇಶವನ್ನು ನಾವು ಯಶಸ್ವಿಗೊಳಿಸಿಕೊಟ್ಟಲ್ಲಿ ನಮ್ಮ ಸಮಾಜಕ್ಕೆ ಒಂದು ಸಂದೇಶ, ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಲು ಬಹಳ ಅನುಕೂಲವಾಗುತ್ತದೆ. ಆದ್ದರಿಂದ ದಯಮಾಡಿ ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವರು ಎಲ್ಲದನ್ನೂ ಕೂಡ ನೀವು ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಆ ದಿನ ಎಲ್ಲ ನನ್ನ ಪುರುಷರು, ಮಹಿಳೆಯರು, ಯುವಕರು, ಯುವತಿಯರು ಎಲ್ಲರೂ ಕೂಡ ಜಾತಿ ಅಭಿಮಾನವನ್ನು ಬೆಳೆಸಿಕೊಂಡು ದಯಮಾಡಿ ಈ ಸಮಾವೇಶಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಿ ಕೊಡ್ತೀರೆಂದು ನಂಬಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಈ ಟಿವಿ ಭಾರತ್ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರ್ತೇನೆ. ಕರುನಾಡು ರಾಜ್ಯ ವನ್ಯಕುಲ ಕ್ಷತ್ರಿಯ ಮಹಾಸಭಾದ ರಾಜ್ಯ ಅಧ್ಯಕ್ಷನಾಗಿ ನಾನು ನಂದಕುಮಾರ್ ತಮ್ಮ ಮುಂದೆ ಈ ದಿನ ಬಂದಿದ್ದೀನಿ. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಈ ಕರ್ನಾಟಕದಲ್ಲಿ ಹಲವಾರು ಜಾತಿಗಳು, ಪಂಗಡಗಳು ಒಟ್ಟಾಗಿ ಶಾಂತ ರೀತಿಯಲ್ಲಿ ಬೆಳೀತಾ ಇದ್ದೀರಿ, ಅಭಿವೃದ್ಧಿಗೊಳಿಸ್ತಾ ಇದ್ದೀರಿ. ಆದರೆ ಕೆಲವು ಮಟ್ಟದಲ್ಲಿ ತುಂಬ ಮೈಕ್ರೋಕಾಸ್ಮಿಕ್ ಕಮ್ಯುನಿಟಿಗಳಂತ ನಾವೇನು ಹೇಳ್ತೀರಿ, ಹಿಂದುಳಿದ ವರ್ಗದವರು, ಅದರಲ್ಲೂ ಸಹ ಅತಿ ಹಿಂದುಳಿದ ವರ್ಗದವರು ತುಂಬಾ ಈ ರಾಜ್ಯದಲ್ಲಿ ನಾವಿದ್ದೀರಿ. ಅದರಲ್ಲಿ ವನ್ಯಕುಲ ಕ್ಷತ್ರಿಯರ ಸಮಾಜ ಒಂದು. ಕರ್ನಾಟಕ ರಾಜ್ಯಾದ್ಯಂತ 60-70 ಲಕ್ಷ ಜನಸಂಖ್ಯೆ ನಾವಿದ್ದೀರಿ. ಈ ಭಾಗದಲ್ಲಿ ಇದುವರೆಗೂ ನಾವು ಈ ದಿನ, ಈ ವರ್ಷ ಸ್ವತಂತ್ರದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. 75 ವರ್ಷಗಳಾಗಿದೆ ಸ್ವತಂತ್ರ ಬಂದು. ನಾವುಗಳು ಈ ಒಂದು ಸಮಾಜಕ್ಕೆ ಏನನ್ನು ಪಡೆದುಕೊಳ್ಳಲು ಯಾವುದೇ ಸರ್ಕಾರಗಳಿಂದ ನಮ್ಮಲ್ಲಿ ಆಗಲಿಲ್ಲ. ವಿದ್ಯೆಯು ಸಹ ಕೇವಲ ನಮಗೆ 2-5% ಶೈಕ್ಷಣಿಕವಾಗಿ ನಮ್ಮ ಜನಾಂಗ ಮುಂದೆ ಬಂದಿದ್ದಾರೆ. ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದಾರೆ. ಅದರಲ್ಲೂ ರಾಜಕೀಯದಲ್ಲಂತೂ ಕೇಳು ಬಹಳ ಶೂನ್ಯ. ನಮಗೆ ಯಾವುದೇ ಒಂದು ಇದರದಲ್ಲೂ ಅಭಿವೃದ್ಧಿ ನಾವು ಕಾಣಲಿಕ್ಕಾಗಿಲ್ಲ. ಬಹಳ ಐತಿಹಾಸಿಕವಾಗಿ ಸತ್ಯಯುಗದಲ್ಲಿ ಒಂದು ಧರ್ಮವನ್ನು, ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ವನ್ಯ ಮಹಾರಾಜರ ವನ್ಯವಂಶದ ವಂಶಾವಳಿಗಳು ನಾವು. ಈ ವನ್ಯಕುಲ ಕ್ಷತ್ರಿಯ ಸಮಾಜ ಇಡೀ ಭಾರತದಲ್ಲೆಲ್ಲ ಚದುರಿದೆ. ಅದರಲ್ಲೂ ಕರ್ನಾಟಕದಲ್ಲಿ ವನ್ಯಕುಲ ಕ್ಷತ್ರಿಯ ಜಾತಿಯಾಗಿ ಅದರಲ್ಲಿ ಹಲವಾರು ಉಪ ಪಂಗಡಗಳಾಗಿ ಗೌಂಡರ್, ಪಡಿಯಾಚಿ, ಪಳ್ಳಿ, ಆ ಥರ ಸುಮಾರು 12 ಉಪ ಪಂಗಡಗಳಿವೆ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಪಂಗಡಗಳಾಗಿ ನಾವು ಹಂಚುವಾಗಿದ್ದೀರಿ. ಇವುಗಳನ್ನೆಲ್ಲ ಒಟ್ಟುಗೂಡಿಸಲು ನಾವೊಂದು ಮಹಾಸಭಾದ ಪರವಾಗಿ ನಾವೆಲ್ಲರೂ ಸತತವಾಗಿ ಕಳೆದ 3 ವರ್ಷದಿಂದ ಪ್ರತಿ ಜಿಲ್ಲೆಗೆ ಪ್ರಯಾಣ ಮಾಡಿ ನಮ್ಮ ದಕ್ಷಿಣ ಕರ್ನಾಟಕದ 17 ಜಿಲ್ಲೆಗಳಲ್ಲೂ ನಾವು ಪ್ರಯಾಣ ಮಾಡಿ ಸಮೀಕ್ಷೆ ನಮ್ಮ ಜನಾಂಗ ಯಾವ್ಯಾವ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಎಷ್ಟೆಷ್ಟಿದ್ದಾರೆ ಅನ್ನೋದು ಸಮೀಕ್ಷೆ ಮಾಡಿ ನಾವು ಈ ಒಂದು ಮಹಾಸಭಾದ ವತಿಯಿಂದ ಈ ಒಂದು ವನ್ಯಕುಲ ಕ್ಷತ್ರಿಯ
ಸಮಾವೇಶ ಮಾಡಬೇಕು ಅನ್ನೋದು ನಿರ್ಧಾರ ತಗೊಂಡ್ವಿ. ಅದು ನಮ್ಮ ಒಂದು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಬೇಕು ಅನ್ನೋದು ನಮ್ಮದೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಸುಮಾರು ಸರ್ಕಾರಗಳಿಗೆ ನಾವು ಮಾಡಿದ್ದಾಯಿತು, ಇದೊಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಮುಂದೆ ಸರ್ಕಾರಗಳು ನಮ್ಮನ್ನು ಗಮನಿಸಿ ನಮ್ಮ ಒಂದು ಬೇಡಿಕೆಗಳನ್ನು ತೀರಿಸಿಕೊಡಬೇಕು ಅಂತ ಈ ಮೂಲಕ ನಮ್ಮೆಲ್ಲ ಅವರಿಗೆ ಕೇಳ್ಕೊತೀನಿ. ಅದರಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷದ ಹಿರಿಯರು ಧುರೀಣರು ಎಲ್ಲರೂ ಬರ್ತಿದ್ದಾರೆ. ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಅವರು ಬರ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕೆ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ. ಹಾಗಾಗಿ ಸುಮಾರು ಜನ ಈ ನಮ್ಮ ಜನಾಂಗವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಿದ್ದಾರೆ. ನಮ್ಮ ಒಂದು ಜನಶಕ್ತಿ ತುಂಬ ನಮ್ಮ ನಾಯಕರುಗಳನ್ನು ಕಾಣಲು ಈ ಒಂದು ವೇದಿಕೆಗೆ ಬರಲಿದ್ದಾರೆ. ಸುಮಾರು 15-20 ಸಾವಿರ ಜನ ನಾವು ಸೇರ್ತಾ ಇದ್ದೀರಿ. ಇದೆಲ್ಲ ಇಷ್ಟೇ. ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಂದಿಡಲು ನಾವೆಲ್ಲರೂ ನಮ್ಮನ್ನೆಲ್ಲ ಕರೆದಿದ್ದೀರಿ. ನಮ್ಮ ಜನತೆಯನ್ನು ಉದ್ದೇಶಿಸಿ ನಮ್ಮ ನಾಯಕರುಗಳು ಅದರ ಬಗ್ಗೆ ಭರವಸೆ ಕೊಡಬೇಕು. ಮತ್ತೊಮ್ಮೆ ನಮ್ಮೆಲ್ಲ ವನ್ನಿಕುಲ ಕ್ಷತ್ರಿಯ ಜನಾಂಗದವರು ತಾವು ಯಾವುದೇ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿರಿ, ಯಾವುದೇ ತಾಲೂಕಲ್ಲಿರಿ, ಯಾವುದೇ ಉಪಪಂಗಡಗಳಾಗಿರಿ, ದಯಮಾಡಿ ಇದು ಒಂದು ವನ್ನಿಕುಲ ಕ್ಷತ್ರಿಯರ ಒಂದು ಸಮಾವೇಶ, ಇದು ನಿಮ್ಮ ಸಮಾವೇಶ ಅಂತ ತಾವುಗಳೆಲ್ಲರೂ ಈ ಸಮಾವೇಶಕ್ಕೆ ಬಂದು ಯಶಸ್ವಿ ಮಾಡಿಕೊಡಬೇಕು ಅಂತ ತಮ್ಮಲ್ಲೆಲ್ಲ ಈ ಟಿವಿ ಮೂಲಕ ತಮ್ಮ ಈ ಮಾಧ್ಯಮದ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಬಂದವರೇ, ಕರುನಾಡು ರಾಜ್ಯ ವನ್ನಿಕುಲ ಕ್ಷತ್ರಿಯ ಮಹಾಸಭಾದ ಈ ಒಂದು ಸಮಾವೇಶ ನಡೆಸುವ ಉದ್ದೇಶ ನಮ್ಮ ಜನಾಂಗವನ್ನು ಎಚ್ಚರಗೊಳಿಸುವ ಉದ್ದೇಶ. ಒಂದು, ನಮ್ಮ ಜನಾಂಗ ಇದುವರೆಗೂ ಬರೀ ವೋಟರ್ಸ್ ಆಗಿ ಮಾತ್ರ ಇದ್ದೀವಿ, ಎಲ್ಲ ವರ್ಗದವರು ಸಹ ನಮ್ಮನ್ನು ಬರೀ ಮತದಾರರಾಗಿ ಮಾತ್ರ ಕಾಣ್ತಾ ಇದ್ದಾರೆ. ಅದೇ ನಮ್ಮ ಸಮಾಜದ ಮಕ್ಕಳಿಗಾಗಿರ್ಬೋದು, ವಿದ್ಯಾಭ್ಯಾಸದ್ದಾಗಿರ್ಬೋದು, ಅಥವಾ ಯಾವುದೇ ಒಂದು ಹಾಸ್ಟೆಲ್ಲು ಮತ್ತೊಂದು ವ್ಯವಸ್ಥೆಯನ್ನು ಮಾಡಿರೋದಿಲ್ಲ. ಆದ್ದರಿಂದ ನಮ್ಮ ಜನಾಂಗದವರು ಬೇರೆ ಸಮಾಜದವ್ರ ಜೊತೆ ಕೈ ಜೋಡಿಸಿದ್ದು ಸಾಕಾಗಿದೆ, ಈಗ ನಮ್ಮ ಸಮಾಜದ ಜೊತೆ ಕೈ ಜೋಡಿಸಿ ದಯವಿಟ್ಟು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮಾಚೇನಹಳ್ಳಿಯಲ್ಲಿ ನಡೆಯುವಂಥ ಈ ರ್ಯಾಲಿ, ಈ ಒಂದು ಸಮಾವೇಶನ ಅಧ್ಯಕ್ಷತೆಯನ್ನು ನಂದಕುಮಾರ್ ಸರ್ ಅವರು ವಹಿಸಿರ್ತಾರೆ. ಈಗ ಬೆಂಗಳೂರು ಒಂದೇ ಭಾಗ ಅಲ್ಲ, ನಮ್ಮ 30 ಜಿಲ್ಲೆಗಳಿಂದಲೂ ಸಹ ಬರ್ತಾ ಇರುವಂಥ ಈ ಕಾರ್ಯಕ್ರಮ ಆಗಿರೋದ್ರಿಂದ ಶಿವಮೊಗ್ಗ ಭದ್ರಾವತಿ ಜನತೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಆದ್ದರಿಂದ ಇಂದಲಿಂದಲೇ ಯಾರೂ ಸಮಾಜದ ಈ ಒಂದು ಋಣ ತೀರಿಸಲಿಕ್ಕೆ ಇದರಂಥ ಸಂದರ್ಭ ಇನ್ನೊಂದು ಸಿಗೋದಿಲ್ಲ. ಆದ್ದರಿಂದ ಒಂದು ಎಲ್ಲರೂ ಸೇರಿ ಒಂದು ಅಳಿಲ್ ಸೇವೆಯನ್ನು ಮಾಡಿ ಸಮಾಜವನ್ನು ಎಚ್ಚರಗೊಳಿಸಬೇಕು ಅಂತ ಹೇಳ್ತಾ ಸಮಾಜಿಕ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀರಾ ಅಂತೇಳಿ ನಿಮ್ಮನ್ನೆಲ್ಲ ಆಹ್ವಾನಿಸ್ತಾ ನಾನು ಈ ಸಂದರ್ಭದಲ್ಲಿ ಭಾರತ್ ಟಿವಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ಜನಾಂಗಕ್ಕೂ ಕೃತಜ್ಞತೆ ಸಲ್ಲಿಸ್ತೇನೆ.